ಹಲೋ ಎವ್ರಿವನ್, ಹೋಪ್ ಯು ಆಲ್ ಆರ್ ಫೈನ್ ಅಂಡ್ ಸೇಫ್. ನಾನಿವತ್ತು ಈ ವಿಡಿಯೋ ಮಾಡ್ತಿರೋಂಥ ಉದ್ದೇಶ ಅಂತ ಹೇಳಿದ್ರೆ, ನೀಟ್ ಎಕ್ಸಾಮಿನೇಷನ್ ಆಲ್ರೆಡಿ ಡೇಟ್ಸ್ ಅನೌನ್ಸ್ ಆಗಿದೆ, ಅಪ್ಲಿಕೇಶನ್ಸ್ ಫಾರ್ಮ್ಸ್ಗಳು ಇನ್ವೈಟ್ ಮಾಡಿದ್ದಾರೆ. ಯಾವ ಥರ ಅಪ್ಲಿಕೇಶನ್ ಫಾರ್ಮ್ಸ್ನ ನೀವು ಫಿಲಪ್ ಮಾಡಬೇಕು ಅಂತ ಹೇಳಿ. ಸೊ ಕೆಲವೊಂದೊಂದು ಗೈಡ್ಲೈನ್ಸ್ನ ಕೊಡ್ತಾ ಹೋಗ್ತೀನಿ. ಇದನ್ನು ಫಾಲೋ ಮಾಡ್ಕೊಂಡು ಹೋದರೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ನ ಫಿಲಪ್ ಮಾಡೋದು ತುಂಬ ಈಸಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಅಪ್ಲಿಕೇಶನ್ಸು ಓಪನ್ ಆಗಿರೋದು July 13, 2021 ಅಲ್ಲಿ, ಆ್ಯಂಡ್ ಕ್ಲೋಸ್ ಆಗೋ ಡೇಟು August 6, 2021. ಏನೇನು ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ನಿಮಗೆ ಅಪ್ಲಿಕೇಶನ್ ಫಿಲ್ ಮಾಡಬೇಕಾದ್ರೆ? ಫಸ್ಟ್, ಮೊಬೈಲ್ ನಂಬರ್ ತುಂಬ ಇಂಪಾರ್ಟೆಂಟು. ಇದನ್ನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಪರ್ಮನೆಂಟ್ ಆಗಿರೋಂಥ ಮೊಬೈಲ್ ನಂಬರ್ನ ಇಟ್ಕೊಳ್ಳಿ. ಹಾಗೆ ಇಮೇಲ್ ಐ ಡಿ ಕೂಡ ಪರ್ಮನೆಂಟ್ ಆಗಿರಬೇಕು, ಮತ್ತೆ ಚೇಂಜ್ ಮಾಡೋಕ್ಕಾಗಲ್ಲ ಇದನ್ನು. ಹಾಗೆ ಕ್ಲಾಸ್ 10ನ ಡೀಟೇಲ್ಸ್ ಇಂಪಾರ್ಟೆಂಟ್. ಏನೇನು ಡೀಟೇಲ್ಸ್ನ ಕೊಡಬೇಕು ಅಂತ ಹೇಳಿದ್ರೆ, ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ನಿಮ್ಮ ರೋಲ್ ನಂಬರ್ ಆಗಿರ್ಬೋದು, ಅಡ್ರೆಸ್, ನಿಮ್ಮ ಸ್ಕೂಲ್ ಅಡ್ರೆಸ್. ಸೊ ಇದನ್ನೆಲ್ಲ ನೀವು ಕರೆಕ್ಟಾಗಿ ಒಂದು ಕಡೆ ಎತ್ತಿಟ್ಕೊಂಬಿಡಿ. ನೆಕ್ಸ್ಟ್, ಸೆಕೆಂಡ್ ಪಿ ಯು ಸಿ ಆಲ್ರೆಡಿ ಲಾಸ್ಟ್ ಇಯರ್ ಬರೆದು ಈ ಸತಿ ಏನಾದರೂ ಅಟೆಂಪ್ಟ್ ಮಾಡ್ತಿರೋರಿಗೆ ಅದರ ಮಾರ್ಕ್ಸ್ ಕಾರ್ಡ್ ನಿಮಗೆ ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ, ಈ ಸತಿ 2021 ಅಲ್ಲಿ ಎಕ್ಸಾಮ್ ಕಟ್ತಾ ಇರೋರಿಗೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮಿನೇಷನ್ ಆಗಿಲ್ಲ. ಸೊ ಆದ್ದರಿಂದ ಅದರ ಡೀಟೇಲ್ಸ್ ನಿಮಗೇನು ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ನೋಡಿ, ನಿಮಗೆ ಕರೆಕ್ಟ್ ಸ್ಪೆಲ್ಲಿಂಗ್ ಗೊತ್ತಿರಬೇಕು, ನಿಮ್ಮ ಫಾದರ್ ಮತ್ತು ಮದರ್ದು. ಆ್ಯಸ್ ಪರ್ ದ SSLC ಡಾಕ್ಯುಮೆಂಟ್ಸ್ ಏನಿದೆ, ನಿಮ್ಮ ಮಾರ್ಕ್ಸ್ ಕಾರ್ಡು, ಸೊ ಅದೇ ಥರ ಸ್ಪೆಲ್ಲಿಂಗ್ಸ್ನ ನೀವು ಇಲ್ಲೂ ಕೂಡ ಪ್ರೊವೈಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ನಿಮಗೆ ಆಧಾರ್ ನಂಬರ್ ಇಂಪಾರ್ಟೆಂಟು. ಲಾಸ್ಟ್ 4 digits ಆಫ್ ದ ಆಧಾರ್ ನಂಬರ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಯಾವ ರೀತಿ ಪೇ ಮಾಡಬೇಕು ಅಂತಂದರೆ, ನಿಮಗೆ ಕ್ರೆಡಿಟ್ ಕಾರ್ಡ್ ಆಪ್ಷನ್ಸ್ ಇರುತ್ತೆ, ಡೆಬಿಟ್ ಕಾರ್ಡ್ ಆಗಿರ್ಬೋದು, UPI ಅಥವಾ ನೆಟ್ ಬ್ಯಾಂಕಿಂಗ್ ಆಪ್ಷನ್ಸಿಂದ ನೀವು ಪೇ ಮಾಡಬೇಕಾಗತ್ತೆ. ಸಿ, ಕಲರ್ ಫೋಟೋಗ್ರಾಫ್ ಇದು ಕೂಡ ಇಂಪಾರ್ಟೆಂಟ್ ಆಗಿರೋದು. ಇದು ಪಾಸ್ಪೋರ್ಟ್ ಸೈಜಿಂದ ಕಲರ್ ಫೋಟೋಗ್ರಾಫ್ನ ಅವರು ಅಕ್ಸೆಪ್ಟ್ ಮಾಡ್ತಾರೆ. ಆ್ಯಂಡ್ ಲೇಟೆಸ್ಟ್ ಫೋಟೋಗ್ರಾಫ್ ತೊಗೊಳ್ಳಿ, ವೈಟ್ ಬ್ಯಾಕ್ಗ್ರೌಂಡಲ್ಲಿದ್ದರೆ ಚೆನ್ನಾಗಿರುತ್ತೆ. 80% ಫೇಸ್ ಕವರ್ ಆಗಿರಬೇಕು, ಮತ್ತು ಇಯರ್ಸ್ ಎಲ್ಲ ಕ್ಲಿಯರ್ಲಿ ವಿಸಿಬಲ್ ಇರಬೇಕು. ನೆಕ್ಸ್ಟ್, ಸೈಜ್ ಯಾವ ಥರ ನೀವು ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ರೆ, ಸ್ಕ್ಯಾನ್ ಮಾಡಿದ್ಮೇಲೆ ಅರೌಂಡ್ 10 KB to 200 KB ಸೈಜ್ನ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಆ್ಯಂಡ್ ಫಾರ್ಮ್ಯಾಟ್ ಬಂದುಬಿಟ್ಟು JPG ಫಾರ್ಮ್ಯಾಟ್ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸಿಗ್ನೇಚರ್ಸು. ಸಿಗ್ನೇಚರ್ಸ್ ನೀವು ಯಾವ ಥರ ಹಾಕಬೇಕು ಅಂತಂದರೆ, ವೈಟ್ ಬ್ಯಾಕ್ಗ್ರೌಂಡಲ್ಲಿ ನೀವು ಸೈನ್ ಮಾಡಬೇಕಾಗತ್ತೆ ವಿತ್ ಬ್ಲ್ಯಾಕ್ ಪೆನ್. ಆ್ಯಂಡ್ ಕ್ಯಾಪಿಟಲ್ ಲೆಟರ್ಸಲ್ಲಿ ಯಾವತ್ತೂ ಸಿಗ್ನೇಚರ್ ಮಾಡಬೇಡಿ. ಆ್ಯಂಡ್ ಇದರ ಅಪ್ಲೋಡ್ ಸೈಜ್ ನಿಮಗೆ 4 KB to 30 KB ತನಕ ಇರುತ್ತೆ. ಆ್ಯಂಡ್ ಫಾರ್ಮ್ಯಾಟ್ ಬಂದುಬಿಟ್ಟು ಇದು ಕೂಡ JPG ಫಾರ್ಮ್ಯಾಟಲ್ಲಿ ಇರುತ್ತೆ. ನೆಕ್ಸ್ಟ್, ಲೆಫ್ಟ್ ಹ್ಯಾಂಡ್ ತಂಬ್ ಇಂಪ್ರೆಷನ್ನ ಕೇಳ್ತಾರೆ. ಇನ್ ಕೇಸ್ ಲೆಫ್ಟ್ ಹ್ಯಾಂಡ್ ಆಗಲಿಲ್ಲ, ಏನೋ ಪ್ರಾಬ್ಲಮ್ ಇರುತ್ತೆ ಕೆಲವ್ರಿಗೆ, ಸೊ ಅಂಥವ್ರಿಗೆಲ್ಲ ಏನು ಮಾಡ್ಬೋದು ಅಂದರೆ ರೈಟ್ ಹ್ಯಾಂಡ್ನ ಪ್ರಿಫರ್ ಮಾಡ್ತಾರೆ. ನೆಕ್ಸ್ಟ್, ಬ್ಲೂ ಇಂಕ್ನ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಆ ಬ್ಲೂ ಇಂಕ್ನ ವೈಟ್ ಪೇಪರ್ ಮೇಲೆ ನೀವು ತಂಬ್ ಇಂಪ್ರೆಷನ್ನ ಕೊಡಬೇಕಾಗತ್ತೆ. ಆ್ಯಂಡ್ ಇದರ ಸೈಜ್ ಕೂಡ 10 to 200 KB ತನಕ ಇರ್ಬೋದು. ನೆಕ್ಸ್ಟ್, ರಿಜಿಸ್ಟ್ರೇಷನ್ ಬಗ್ಗೆ ಹೇಳ್ತೀನಿ ಕೇಳಿ. ರಿಜಿಸ್ಟ್ರೇಷನ್ ಎಲ್ಲಿ ಮಾಡಬೇಕು ಅಂದರೆ ನಿಮಗೆಲ್ಲ ಗೊತ್ತೇ ಇದೆ, NEET.NTA.NIC.IN. ಸೊ ಇಲ್ಲಿ ನಿಮಗೆ ಅಪ್ಲಿಕೇಶನ್ ಫಾರ್ಮು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕಿರುವಂತಹ ವೆಬ್ಸೈಟು. ಫಸ್ಟು ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ, OTP ಜನ್ರೇಟ್ ಆಗುತ್ತೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ. ಸೊ ಅದಾದಮೇಲೆ ನಿಮಗೆ ಒಂದು ಪ್ರಾವಿಷನಲ್ ಅಪ್ಲಿಕೇಶನ್ ನಂಬರ್ ಅಂತ ಹೇಳಿ ಜನ್ರೇಟ್ ಆಗುತ್ತೆ. ಸೊ ಆ ಪ್ರಾವಿಷನಲ್ ಅಪ್ಲಿಕೇಶನ್ ನಂಬರ್ ಅಂತ ಏನಿದೆ, ಸೊ ದಿಸ್ ವಿಲ್ ಬಿ ಯುವರ್ User ID. ದಿಸ್ ವಿಲ್ ಬಿ ಯೂಸ್ ಟು ಲಾಗಿನ್. ನೆಕ್ಸ್ಟ್, ಯಾವ ರೀತಿ ಅಪ್ಲಿಕೇಶನ್ ಫಾರ್ಮ್ನ ಫಿಲಪ್ ಮಾಡಬೇಕು, ತುಂಬ ಸಿಂಪಲ್ಲಾಗೇ ಇದೆ. ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಫಸ್ಟ್ ಕೊಡಬೇಕಾಗತ್ತೆ. ನೀವು ಕ್ಲಾಸ್ 10ನಲ್ಲಿ ಏನು ಕೊಟ್ಟಿದ್ರಿ ಅದೇ ಥರನೇ, ಕ್ಯಾಂಡಿಡೇಟ್ಸ್ ನೇಮ್ ಆಗಿರ್ಬೋದು, ಮದರ್ಸ್ ನೇಮ್, ಫಾದರ್ಸ್ ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್, ನ್ಯಾಷನಾಲಿಟಿ, ಹಾಗೆ ಮತ್ತು ನೀವು ಯಾವ ಕೆಟಗರಿಗೆ ಬಿಲಾಂಗ್ ಆಗ್ತೀರಾ ಅಂತ ಹೇಳಿಬಿಟ್ಟು, ಸೊ ಇದೆಲ್ಲ ನಿಮಗೆ ಪರ್ಸ್ನಲ್ ಡೀಟೇಲ್ ಕಾಲಮಲ್ಲಿ ಬರುತ್ತೆ. ನೆಕ್ಸ್ಟ್, ಚಾಯ್ಸ್ ಆಫ್ ದ ಎಕ್ಸಾಮಿನೇಷನ್ ಸೆಂಟರ್ ಅಂತ ನಿಮಗೆ ಬರುತ್ತೆ. ಸೊ ಅಟ್ಲೀಸ್ಟ್ 4 ಎಕ್ಸಾಮಿನೇಷನ್ ಸೆಂಟರ್ನ ನೀವು ಚೂಸ್ ಮಾಡ್ಕೋಬೇಕಾಗತ್ತೆ. ಸೊ ಯಾವುದು ಅಂತ ಹೇಳಿದ್ರೆ, ಬೆಂಗಳೂರಲ್ಲಿ ಇದ್ದೋರು ಬೆಂಗಳೂರು, ಶಿವಮೊಗ್ಗದಲ್ಲಿ ಇದ್ದೋರು ಶಿವಮೊಗ್ಗದವರು, ಮಂಗಳೂರಲ್ಲಿರೋರು, ಆ ಥರ ನಿಮಗೆ ಹತ್ತಿರದಲ್ಲಿರುವಂಥ ಯಾವುದಾದ್ರೂ ಒಂದಷ್ಟು ಎಕ್ಸಾಮಿನೇಷನ್ ಸೆಂಟರ್ನ ನೀವು ಚೂಸ್ ಮಾಡ್ಕೊಳ್ಳಿ. ಯೂಶ್ವಲಿ ನಿಮ್ಮ ಡಿಸ್ಟ್ರಿಕ್ಟಲ್ಲೇ ನಿಮಗೆ ಎಕ್ಸಾಮಿನೇಷನ್ ನಡೆಯುತ್ತೆ. ಹಾಗೆ ಅಕಾಡೆಮಿಕ್ ಡೀಟೇಲ್ಸ್ ಕೊಡಬೇಕು ನೀವು, ಅಂದರೆ ಸ್ಕೂಲ್ ನೇಮ್, ಕಾಲೇಜ್ ನೇಮ್, ಅಡ್ರೆಸ್, ಯಾವ ಇಯರಲ್ಲಿ ನೀವು ಪಾಸ್ ಆಗಿದ್ದು, ಮತ್ತು ನಿಮ್ಮ ಪರ್ಸೆಂಟೇಜ್ ಏನು. ಸೊ ಇದೆಲ್ಲ ನಿಮ್ಮ ಅಕಾಡೆಮಿಕ್ ಡೀಟೇಲ್ಸಲ್ಲಿ ಫಿಲ್ ಮಾಡ್ಕೊಳ್ಳಿ. ಮತ್ತು ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಕೋಡ್ ಅಂತ ಇದೆ, ನೀವು ಯಾವ ಎಕ್ಸಾಮ್ನ ಕ್ವಾಲಿಫೈ ಮಾಡಿದ್ದೀರಾ ಸೊ ಆ ಕೋಡ್ನ ನೀವು ಹಾಕ್ಕೊಂಡ್ರೆ ಸಾಕು. ಹಾಗೆ ಇಯರ್ ಆಫ್ ಪಾಸಿಂಗ್ ಮತ್ತು ಅಪಿಯರಿಂಗ್ ಫಾರ್ ದ ಕ್ಲಾಸ್ 12 ಇದು ಕೂಡ ನೀವು ಫಿಲ್ ಮಾಡ್ಕೊಳ್ಳಿ.
ನೆಕ್ಸ್ಟ್ ಪರ್ಮನೆಂಟ್ ಅಡ್ರೆಸ್ನ ಒಂದು ಕಡೆ ಕೊಡಿ, ಹಾಗೆ ಕರೆಸ್ಪಾಂಡೆನ್ಸ್ ಅಡ್ರೆಸ್ನ ಕೂಡ ಕೊಡಬೇಕಾಗತ್ತೆ, ಹಾಗೆ ಡೀಟೇಲ್ಸ್ ಆಫ್ ದ ಪೇರೆಂಟ್ಸ್ ಅಥವಾ ಗಾರ್ಡಿಯನ್ಸ್ನ ಒಂದು ಕಡೆ ಫಿಲ್ ಮಾಡ್ಕೊಳ್ಳಿ. ಹಾಗಾದಮೇಲೆ ನಿಮಗೆ ಒಂದು ಸೆಕ್ಯೂರಿಟಿ ಕೋಡ್ ಅಂತ ಹೇಳಿ ಅಥವಾ ಸೆಕ್ಯೂರಿಟಿ ಪಿನ್ ಅನ್ನೋದನ್ನು ಜನರೇಟ್ ಮಾಡ್ಕೊಳ್ಳಿ, ಅದಾದಮೇಲೆ ಸಬ್ಮಿಟ್ ಕೊಟ್ಬಿಡಿ. ನೆಕ್ಸ್ಟ್ ಸಿ, ಒಂದು ಇಂಪಾರ್ಟೆಂಟ್ ಆಗಿರುವಂಥ ನೋಟ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಂದ್ಸತಿ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿದ್ಮೇಲೆ ರಿವ್ಯೂ ಮಾಡಿ. ಯಾಕೆ ಅಂತ ಹೇಳಿದ್ರೆ ಎಲ್ಲಾದರೂ ಒಂದೊಂದು ಮಿಸ್ಟೇಕ್ಗಳು ಆಗಿರ್ಬೋದು, ಸೊ ಆ ಮಿಸ್ಟೇಕ್ಸ್ಗಳನ್ನೆಲ್ಲ ಕರೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಒಂದ್ಸತಿ ನೀವೇನು ಫಿಲ್ ಮಾಡಿದ್ದೀರಾ ಅನ್ನೋದನ್ನು ರಿವ್ಯೂ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಒಂದು ಅಕ್ನಾಲೆಜ್ಮೆಂಟ್ ರೆಸಿಪ್ಟ್ ಅಂತ ಸಿಗುತ್ತೆ. ಒಂದ್ಸತಿ ನೀವು ಪೇಮೆಂಟ್ ಅಂತ ಬಂದಿದ ತಕ್ಷಣ ನಾವು ಆಲ್ರೆಡಿ ಹೇಳಿದ್ದೆ ಯಾವ್ಯಾವ ಮೆಥಡಲ್ಲಿ ಅವೈಲೇಬಲ್ ಇದೆ ಅಂತ ಹೇಳಿ. ಸೊ ಒಂದ್ಸತಿ ಫೀಸ್ನ ನೀವು ಪೇ ಮಾಡಿದ ತಕ್ಷಣ ಅಕ್ನಾಲೆಜ್ಮೆಂಟ್ನ ನಿಮಗೆ ಇಮೇಲ್ ಐ ಡಿಗೂ ಕಳಿಸ್ಕೊಡ್ತಾರೆ, ಹಾಗೆ ಮೊಬೈಲ್ ನಂಬರ್ಗೆ ಕೂಡ ಕಳಿಸ್ಕೊಡ್ತಾರೆ. ಅದನ್ನು ಒಂದು ಪ್ರಿಂಟ್ ತೊಗೊಂಡ್ರೆ ನಿಮಗೆ ಫರ್ದರ್ ಯೂಸ್ಗೆ ರೆಫರೆನ್ಸ್ ಆಗಿ ಇಟ್ಕೋಬೋದು. ಸೊ ಈ ಎಲ್ಲ ಡೀಟೇಲ್ಸ್ಗಳು ನಿಮಗೆ ನೀಟ್ ಅಪ್ಲಿಕೇಶನ್ ಫಾರ್ಮ್ನ ಫಿಲಪ್ ಮಾಡೋಕ್ಕೆ ಯೂಸ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಹಾಗೇನಾದರೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.